ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಇವತ್ತು ಕಾಟೇರಿ 50 ಡೇಸ್ ಸೆಲೆಬ್ರೇಷನ್ ನಡೀತು, ಪ್ಲಸ್ 50 ಡೇಸ್ ಪ್ರಸನ್ನವಾಗಿ ಇವತ್ತು 50 ಇಯರ್ಸ್ ವರ್ಷ ತುಂಬಿತು. ಎಷ್ಟು ಖುಷಿ ಇದೆ ಸರ್ ಇವತ್ತಿಗೆ? ತುಂಬ ಖುಷಿ ಇದೆ ಸರ್. ನಮ್ಮ ಪ್ರಸನ್ನ ಚಿತ್ರಮಂದಿರ ಇವತ್ತಿಗೆ 50ನೇ ವರ್ಷದ ವಾರ್ಷಿಕೋತ್ಸವ, ಮತ್ತೆ ದರ್ಶನ್ ಅವರ 50ನೇ ಇದು ಕಾಟೇರಿ ಸಿನಿಮಾದ 50ನೇ ದಿನದ ಒಂದು ಸಮಾರಂಭ. ಬಹಳ ಚೆನ್ನಾಗಿ ವಿಜೃಂಭಣೆ ನಡೀತು ಸರ್. ಶೀಲ್ಡ್ ಕೊಟ್ಟರು ಎಲ್ಲರಿಗೂ, ದರ್ಶನ್ ಸರ್ ಶೀಲ್ಡ್ ಬಗ್ಗೆ ತುಂಬಾನೇ ಮಾತಾಡಿದ್ರು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಪ್ರಪ್ರಥಮವಾಗಿ ನಮ್ಮ ಸಿನಿಮಾದ ಇವರು ನಮ್ಮ ಚಿತ್ರಮಂದಿರ ಮಾಲೀಕರು ಮತ್ತೆ ಇವ್ರಿಗೆ ಫಸ್ಟ್ ಕೊಟ್ಟಿದ್ದು ನಮ್ಮ ಸಿಬ್ಬಂದಿ ವರ್ಗದವರಿಗೆ. ಮೊದಲನೇ ಸರ್ ದರ್ಶನ್ ಸರ್ ಕಡೆ ಅಮೃತಹಸ್ತದಿಂದ ಸಿಕ್ತು ನಮಗೆ ಶೀಲ್ಡು. ಭಾಳ ಖುಷಿಯಾಯಿತು. ಅವರು ಶೀಲ್ಡ್ ಬಗ್ಗೆ ತುಂಬ ಒಂದು ನೆನಪುಗಳು ಕಾಡ ಹಾಗೆ ಹೇಗೆ ಅಂತ ಎಲ್ಲ ಅವ್ರು ಹಂಚ್ಕೊಂಡ್ರು. ನಮಗೂ ಅದೇ ಸಹ ಈಗ ದರ್ಶನ್ ಸರ್ ಕಡೆಯಿಂದ ಶೀಲ್ಡ್ ಪಡೆದಿರೋದು ನಮಗೂ ಒಂದು ಖುಷಿಯಾಗುತ್ತೆ. ನಾವು ನಮ್ಮನೇಲಿ ಇಟ್ಕೊಂಡು ಅದು ನೋಡೋದಕ್ಕೆ ಜ್ಞಾಪಕ ಬರುತ್ತೆ ಈ ಸಿಚುಯೇಷನ್ ಯಾವತ್ತು ಈ ದಿವಸನ ನಾವು ಒಂದು ನೆನಪನ್ನ ಇಟ್ಕೊಳ್ಳೋ ಅಂತ ದಿವಸ ಸರ್. ಸರ್ ದರ್ಶನ್ ಸರ್ ಪ್ರಸನ್ನ ತಿಟ್ಟ ಬಗ್ಗೆ ತುಂಬಾನೇ ಮಾತಾಡ್ತಾರೆ. ಫಾರ್ ಎಕ್ಸಾಂಪಲ್ ಅಂಬರೀಷ್ ಸಿನಿಮಾದಾಗಿರ್ಲಿ ಅಥವಾ ಯಾವುದೋ ನನ್ನ ಟೈಮಲ್ಲಿ ಕಿತ್ಕೊಂಡು ಬಂದು ಸಿನಿಮಾ ನಾನು ಇಲ್ಲೇ ಹಾಕಿದ್ದೆ ಅಂತ ಹೇಳಿ ಈ ಥಿಯೇಟರ್ ಬಗ್ಗೆ ದರ್ಶನ್ ಸರ್ಗೆ ತುಂಬಾನೇ ಕಾಳಜಿ ಇದೆ. ಖಂಡಿತ ನೀವು ಹೇಳಿದ್ರೆ ಸರ್ ಈ ಮಾತು ಸರ್ ಮೊದಲಿನಿಂದ ಅವರು ದರ್ಶನ್ ಸರ್ದು ಮೊದಲನೇ ಸಿನಿಮಾ ಮೇಸ್ಟಿಕ್ಕಿಂದ ಇಲ್ಲಿ ತನಕ ಸರ್ ಒಂದು ಅವರು ಎಲ್ಲ ಸಿನಿಮಾಗಳು ಒಂದು ಯಜಮಾನ ಒಂದು ಮಿಸ್ ಆಯಿತು ಸರ್. ಆಲ್ಮೋಸ್ಟ್ 99% ಎಲ್ಲ ಸಿನಿಮಾಗಳು ಇಲ್ಲೇ ರಿಲೀಸ್ ಆಗಿರೋದು. ಮತ್ತು ಅವ್ರಿಗೆ ಇಲ್ಲಿ ಇದೊಂದು ಇದು ಲಕ್ಕಿ ಥಿಯೇಟ್ರ್ ಅಂತ ಹೇಳ್ಬೋದು. ಈ ಪ್ರಸನ್ನ ಆಗಲಿ ಪ್ರಮೋದ ಆಗಲಿ ಎರಡು ಸಿನಿಮಾ ಎರಡು ಕಾಂಪೌಂಡಲ್ಲೇ ಅದು ರೆಡಿ ಆಗ್ತಿದ್ದು ರಿಲೀಸ್ ಆಗ್ತಾ ಇದ್ದು. ಮತ್ತು ಅವ್ರಿಗೆ ಒಂದು ಇದು ಅವಿನಾಭಾವ ಸಂಬಂಧ ಅದು ತವ್ರ ಮನೆ ಇದ್ದಂಗೆ ಅವ್ರಿಗೆ. ಸರ್ ದರ್ಶನ್ ಸರ್ಗೆ ಬೇರೆ ಥಿಯೇಟ್ರ್ ವೀರೇಶ್ ಟಾಕೀಸ್ ಅವರು ಓನರು ಹೇಳ್ತಾ ಇದ್ರು, ಚಂದ್ರಣ್ಣ ಅವರು ಹೇಳ್ತಾ ಇದ್ರು, ನಮಗೊಂದು ವರ್ಷಕ್ಕೆ 2-3 ಸಿನಿಮಾಗಳು ಕೊಡಿ, ಥಿಯೇಟ್ರ್ ಉಳಿಸ್ಕೊಡಿ. ಸರ್ ದರ್ಶನ್ ಸರ್ಗೆ ಸಿಂಗಲ್ ಥಿಯೇಟರ್ಗಳ ಮೇಲೆ ಇರೋ ಕಾಳಜಿ ನೀವು ಹೇಳೋದು ತುಂಬ ಇದೆ ಸರ್. ದರ್ಶನ್ ಸರ್ ಈಗ ಅವ್ರು ಮಾತಲ್ಲಿ ಹೇಳಿದ್ರು, ಅದು ಮಾತಾಡ್ಬೇಕಾದ್ರೆ ಹೇಳಿದ್ರು ಸಿಂಗಲ್ ಸ್ಕ್ರೀನ್ ತುಂಬ ಅವ್ರು ಲೈಕ್ ಮಾಡ್ತಾರೆ. ಹೇಳಿದ್ರು ಅದು ಮಾಲಲ್ಲಿ ಈ ಥರ ಮಾಡೋಕ್ಕೆ ನನಗೆ ಪೌರ ಇಲ್ಲ, ನೋಡಿ ನಾನು ತೋರ್ ಮನೆ ನಾನು ಏನು ಬೇಕಾದ್ರೆ ಇಲ್ಲಿ ಮಾಡ್ಬೋದು, ಏನು ಬೇಕಾದ್ರೆ ಆಟಾಡ್ಬೋದು, ಇಲ್ಲಿ ಜನ ನನಗೆ ಅದು ಇಲ್ಲ ಅಲ್ಲಿ ಯಾರು ನನ್ನ ಕೇಳೋರು ಇಲ್ಲ ಹಾಗೆ ಹೇಗೆ ಅಂತ ಹೇಳಿದ್ರು. ಅದು 100ಕ್ಕೂ ಸತ್ಯ. ಸಿಂಗಲ್ ಸ್ಕ್ರೀನ್ ಥಿಯೇಟ್ರಿಗೆ ಅವರು ತುಂಬ ಇಷ್ಟಪಡ್ತಾರೆ. ನಾವು ನಾನು ಆಲ್ರೆಡಿ ಮೊದಲೇ ಅವ್ರ ಹತ್ರ ಪ್ರಾರ್ಥನೆ ಮಾಡಿದ್ದೆ, ದಯಮಾಡಿ ವರ್ಷಕ್ಕೆ 2 ಸಿನಿಮಾಗೆ ನಮ್ಮ ವೀರೇಶ್ ಥಿಯೇಟ್ರು ಮಾಲೀಕರು ನಮ್ಮ ಮಾಲೀಕ ಎಲ್ಲರೂ ಅಷ್ಟೇ, ಪ್ಯಾನ್ ಇಂಡಿಯಾ ಬೇಡ, ಮಾಮೂಲಿ ನಮ್ಮ ಕನ್ನಡ ಸಿನಿಮಾ ಒಳ್ಳೆ ಒಳ್ಳೆ ಸಬ್ಜೆಕ್ಟ್ ಇರೋದು 2 ವರ್ಷಕ್ಕೆ 2 ಸಿನಿಮಾ ಕೊಡಿ, ಸಿಂಗಲ್ ಸ್ಕ್ರೀನ್ ಉದ್ದಾರ ಆಗುತ್ತೆ ಮತ್ತು ಸಿನಿಮಾ ರಂಗ ಉಳಿತದೆ, ಎಷ್ಟೋ ಜನ ಅನ್ನ ತಿಂತಾರೆ ಅಂತ ಹೇಳಿದೆ. ಅದು ನಿಜ ಸರ್. ಖಂಡಿತ ಸರ್. ಇನ್ನೊಂದು ಹೇಳೋದಾದ್ರೆ ಈ ಥಿಯೇಟರ್ ಇತಿಹಾಸ 50 ವರ್ಷ ಆಯಿತು ಸರ್. ಫಸ್ಟ್ ಅಂದ್ರೆ ಈಗ ದರ್ಶನ್ ಸರ್ದು ಇಷ್ಟು ಸಿನಿಮಾಗಳು ಈ 50 ಡೇ ಸೆಲೆಬ್ರೇಷನ್ ಮಾಡಿದೆ, ಈ ತರ ಸೆಲೆಬ್ರೇಷನ್ ಮಾಡಿದಂತಹ ಸಿನಿಮಾಗಳು ಯಾವ್ದು? ಸರ್ ದರ್ಶನ್ ಸರ್ ಇಲ್ಲಿ ಆಲ್ರೆಡಿ ಬುಲ್ ಬುಲ್ ಇಲ್ಲಿ ಮಾಡಿದ್ದಾರೆ, 100 ಡೇಸ್ ಫಂಕ್ಷನ್ ಇಲ್ಲೇ ಮಾಡಿದ್ರು ಬುಲ್ ಬುಲ್ ಸೇಮ್ ಈಗ ಯಾಕೆ ಮಾಡಿದ್ರು ಅದೇ ಥರ ಮಾಡಿದ್ರು. ಆಮೇಲೆ ಇನ್ನು ಮಿಕ್ಕಿದ ಕಡೆ ಬೇರೆ ಕಡೆ ಮಾಡಿದ್ದಾರೆ, ಬಟ್ ಇಲ್ಲಿ ಅದು ಮಾತ್ರ ಮಾಡಿದ್ರು ಅಷ್ಟೇ. ನಮ್ಮ ಸಿನಿಮಾ ಥಿಯೇಟರ್ ಒಳಗಡೆ ಮಾಡಿದ್ದು ಬುಲ್ ಬುಲ್. ಸರ್ ಎಸ್ಪೆಷಲಿ ನಿಮಗೆ ಏನಂತ ಹೇಳಿದ್ರು ತರುಣ್ ಸರ್ ಆಗಿರಲಿ ದರ್ಶನ್ ಸರ್ ಆಗಲಿ ನಿಮಗೆ ಏನಂತ ಹೇಳಿದ್ರು? ದರ್ಶನ್ ಸರ್ ಓಪನ್ ಹೇಳಿದ್ರು ನಿಮಗೆಲ್ಲ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಸಿನಿಮಾಗಳು ಇಷ್ಟು ಓಡಾಡೋದು ನೀವೆಲ್ಲ ಸಹಕಾರ ಇದೆ ಹಾಗೆ ಅಂತ ತುಂಬ ಹೊಗಳಿದ್ರು ಸರ್. ಕೊನೆಯದಾಗಿ ದರ್ಶನ್ ಸರ್ 50 ಡೇಸ್ ಪ್ರೋಗ್ರಾಮ್ ಆಯಿತು, ನಿಮ್ಮ ಥಿಯೇಟರ್ 50 ಇಯರ್ಸ್ ಫಂಕ್ಷನ್ ಆಯ್ತು. ಹೌದು, 50ನೇ ವಾರ್ಷಿಕ. ಅದ್ರ ಬಗ್ಗೆ ಹೇಳೋದು ಸರ್. ನಮ್ಮದು ಪ್ರಸನ್ನ ಚಿತ್ರ ಇಲ್ಲಿಂದ ತನಕ ಬರೀ ಕನ್ನಡ ಸಿನಿಮಾಗಳು 50 ವಾರ 25 ವಾರ 35 ವಾರ ಈ ಥರ ಎಲ್ಲ ಓಡಿದೆ. ಬರೀ ಕನ್ನಡ ಸಿನಿಮಾನೇ ಅವತ್ತಿಂದ ಯಶಸ್ವಿಯಾಗಿ ನಡೆಸ್ಕೊಂಬಂದಿದ್ದೀವಿ. ಈಗ ದರ್ಶನ್ ಈಗ ನಮ್ಮದು ನೋಡಿ ಈಗ ಈ 2000 1974 ಆಗಸ್ಟ್ 29 ಥಿಯೇಟ್ರ್ ಓಪನ್ ಆಗಿದ್ದು ಭಕ್ತಕುಮಾರ ಮೊದಲನೇ ಸಿನಿಮಾ. ಡಾಕ್ಟರ್ ರಾಜ್ಕುಮಾರ್ ಸರ್, ಪಾರ್ವತಮ್ಮ ಅವರು, ಬಿ ಸರೋಜ್ ಅವರು ಇವರು ಉದ್ಘಾಟನೆ ಮಾಡೋದು ಭಕ್ತಕುಮಾರ ಮೊದಲನೇ ಸಿನಿಮಾ. ಅಲ್ಲಿಂದ ಇನ್ನು ಯಶಸ್ವಿಯಾಗಿ ನಡೀತಾ ಈ ಈ ಮಾಗಡಿ ರೋಡಲ್ಲಿ ಕನ್ನಡ ಸೆಂಟ್ರ್ ಅಂದರೆ ಮೇಯ್ನು ನಮ್ಮ ಪ್ರಸನ್ನ, ಪ್ರಮೋದ್ ಆ್ಯಂಡ್ ವೀರೇಶ್ ಹಿಂಗಿದೆ. ಬಟ್ ಇವೆರಡು ಥಿಯೇಟ್ರಲ್ಲಿ ಪ್ರಸನ್ನ ಇವರು ಅದ್ರಿಗೆ ಅದರೊಳಗೆ ಎಸ್ಪೆಷಲಿ ದರ್ಶನ್ ಸರ್ಗೆ ಪ್ರಸನ್ನ ಆ್ಯಂಡ್ ಪ್ರಮೋದ್ ಅಂದರೆ ಲಕ್ಕಿ ಥಿಯೇಟ್ರು. ಮತ್ತು ಅವ್ರಿಗೆ ಒಂಥರ ಏನೋ ಒಂದು ತೋರ್ಮನೆ ಇದ್ದಂಗೆ ಅಷ್ಟು ಅವಿನಾವನ್ನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.